ಎರಡು ಪ್ರಕರಣಗಳು ದಾಖಲಾಗಿದೆ ಉಡುಪಿಯಲ್ಲಿ ಇವಾಗ ಅಸಹಜ ಸಾವು ಆತ್ಮಹತ್ಯೆ ಪ್ರಕರಣವನ್ನು ದಾಖಲಿಸಿದ್ದಾರೆ ಪೊಲೀಸರು ಪಂಚನಾಮೆ ಪ್ರಕ್ರಿಯೆಗಳೆಲ್ಲವೂ ಕೂಡ ಈಗಲ್ಲ ಒಂಬತ್ತು ಗಂಟೆಯಿಂದನೂ ಕೂಡ ನಡೀತಾ ಇದೆ ಇನ್ನೂ ಮೂರ್ನಾಲ್ಕು ಗಂಟೆಗಳ ಕಾಲ ಪಂಚನಾಮೆ ನಡೆಯುವ ಸಾಧ್ಯತೆ ಇದೆಯಂತೆ ಹನ್ನೊಂದು ಹನ್ನೊಂದು ವರೆ ಅಂತ ಇದ್ರು ಬಟ್ ಸದ್ಯಕ್ಕೆ ಮುಗಿಯಲ್ಲ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೆ ಈಗ ದೀಪಕ್ ಜೈನ್ ಅವರಿಂದ ಪಡ್ಕೊಳ್ಳೋಣ ದೀಪಕ್ ಈಗ ಎರಡು ಕಂಪ್ಲೇಂಟ್ ಯಾವ್ಯಾವ ವಿಚಾರದ್ದು ಮತ್ತೆ ಪಂಚನಾಮೆ ಮುಗಿಯೋದು ಯಾವಾಗ ಮುಗಿಬೋದು ಯಾಕೆ ಇಷ್ಟೊಂದು ತಡ ಆಗ್ತಾ ಇದೆ ಅಥವಾ ಅದರ ಪ್ರಕ್ರಿಯೆ ನಡೆಯೋದಕ್ಕೆ ಇಷ್ಟೊಂದು ಟೈಮ್ ಬೇಕಾ ಅಂತ ಅರವಿಂದ ಎರಡು ಪ್ರಕರಣಗಳು ದಾಖಲಾಗಿರುವಂಥದ್ದು ಈ ಸಾವಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಮೃತದೇಹ ಸಿಕ್ಕಿದ ಕೂಡಲೇ ಪೊಲೀಸರು ಮೊದಲು ಅನ್ಯಾಚುರಲ್ ಡೆತ್ ಅಂತೇಳಿ ಒಂದು ಕೇಸನ್ನು ದಾಖಲು ಮಾಡಿಕೊಳ್ತಾರೆ ಆ ನಂತರ ತಡರಾತ್ರಿ ಎರಡೂವರೆ ಮೂರು ಗಂಟೆಗೆ ಕುಟುಂಬಸ್ಥರು ಕೊಟ್ಟ ಒಂದು ಕೇಸ್ ಅದು ಆತ್ಮಹತ್ಯೆ ಅನ್ನುವಂಥದ್ದು ಹಾಗಾಗಿ ಅಸಹಜ ಸಾವು ಮತ್ತು ಆತ್ಮಹತ್ಯೆ ಈ ಎರಡು ಪ್ರಕರಣಗಳು ಉಡುಪಿ ನಗರ ಠಾಣೆಯಲ್ಲಿ ದಾಖಲಾಗಿದೆ ಈ ಬಗ್ಗೆ ಪಶ್ಚಿಮ ವಲಯ ಜಿ ಪಿ ದೇವ್ ಜ್ಯೋತಿ ರೇ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮೂರು ಜನರ ಮೇಲೆ ಈಶ್ವರಪ್ಪ ಮತ್ತು ಇಬ್ಬರು ಆಪ್ತರ ಮೇಲೆ ಬಸವರಾಜ್ ಮತ್ತು ರಮೇಶ್ ಅನ್ನೋರ ಮೇಲೆ ಆ ಕೇಸನ್ನು ನಾವು ದಾಖಲು ಮಾಡಿದ್ದೇವೆ ಅನ್ನುವಂಥ ಒಂದು ಮಾಹಿತಿಯನ್ನು ಅಧಿಕೃತವಾಗಿ ಕೊಟ್ಟಿರುವಂಥದ್ದು ಈಗಾಗಲೇ ಕೆ ಎಮ್ ಸಿಯ ಎಸ್ ಎಫ್ ಎಲ್ ಟೀಮು ತಮ್ಮ ವಿಧಿವಿಧಾನವನ್ನು ಮುಗಿಸಿ ಅವರು ಕೆ ಎಮ್ ಸಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆ ನಂತರ ಮಂಗಳೂರಿಂದ ಬಂದಂತಹ ಎಫ್ ಎಸ್ ಎಲ್ ಟೀಮ್ ಇನ್ನೂ ಕೂಡ ಲಾರ್ಜ್ನ ಒಳಭಾಗದಲ್ಲೇ ಇದೆ ಪರಿಶೀಲನೆಯಲ್ಲಿ ಪ್ರಮುಖವಾಗಿ ಕೆ ಸಿಯಿಂದ ಬಂದಂತಹ ತಂಡ ಅಲ್ಲಿ ಅಲ್ಲಿರುವಂತಹ ಟೆಕ್ನಿಕಲ್ ಎಲ್ಲ ಸಾಕ್ಷ್ಯಗಳನ್ನು ಪಡೆದುಕೊಂಡು ವಾಪಸ್ಸಾಗಿದೆ ಅನ್ನೋ ಮಾಹಿತಿಗಳು ನಮಗೆ ಸಿಗ್ತಾ ಇದೆ ಮೃತದೇಹದ ಬಾಯಿಯಲ್ಲಿ ಬಂದಿರುವ ನೊರೆ ಅಂದರೆ ವಿಷ ವಿಷದಿಂದ ಬಂದಿರುವ ನೊರೆ ಮತ್ತು ಸ್ಥಳದಲ್ಲಿ ಸಿಕ್ಕಿರುವಂತಹ ವಿಷಕಾರಿ ವಸ್ತುಗಳು ಆ ನಂತರ ಕೊಠಡಿಯ ಒಳಗೆ ಸಿಕ್ಕಿರುವಂಥ ಕೆಲವು ಸಾಕ್ಷ್ಯಗಳ ಮಾದರಿಗಳನ್ನು ಪಡ್ಕೊಂಡು ಕೆ ಎಂ ಯ ತಂಡ ಅಲ್ಲಿಂದ ವಾಪಸ್ಸಾಗಿದೆ ಮಂಗಳೂರಿಂದ ಬಂದಂತಹ ತಂಡ ಕೊಠಡಿಯ ಒಳಗೆ ಅಂದರೆ ಇನ್ನೂರ ಏಳು ಮತ್ತು ಇನ್ನೂರ ಎಂಟು ಕೊಠಡಿಯಲ್ಲಿ ಸಿಕ್ಕಿರುವಂಥ ಎಲ್ಲ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡ್ತಾ ಇದೆ ಉಡುಪಿ ಜಿಲ್ಲೆಯ ಪೊಲೀಸರು ಅದರ ಜೊತೆಗೆ ಸಂತೋಷ್ ಪಾಟೀಲ್ ಅವರ ಕುಟುಂಬಸ್ಥರು ಎಲ್ಲರ ಸಮ್ಮುಖದಲ್ಲೇ ಈ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ ಐ ಜಿ ಅವರು ಹೇಳೋ ಪ್ರಕಾರ ಇನ್ನೂ ಕೂಡ ಒಂದೂವರೆಯಿಂದ ಎರಡು ಗಂಟೆಗಳ ಕಾಲ ಇಲ್ಲಿ ಪ್ರೊಸೀಜರ್ ಆಗ್ಬೋದು ಅನ್ನುವಂಥದ್ದು ಆನಂತರ ಮಣಿಪಾಲ ಕೆ ಎಂ ಸಿ ಆಸ್ಪತ್ರೆಗೆ ಮೃತದೇಹವನ್ನು ಶಿಫ್ಟ್ ಮಾಡ್ತಾರೆ ಅರವಿಂದ್ ಓಕೆ ಸೊ ಈಗ ಎಫ್ ಐ ಆರ್ ಏನೋ ಆಗಿದೆ ಎಫ್ ಐ ಆರ್ನ ನಂತರ ಈಗ ಮೂರು ಜನರು ಎ ಒನ್ ಏ ಟು ಎ ತ್ರೀ ಅಂತಕ್ಕಂಥದ್ದು ಆಗಿರೋದ್ರಿಂದ ಈ ಮೂವರ ವಿಚಾರಣೆ ಅಥವಾ ಅವ್ರನ್ನ ಕರ್ಕೊಂಡು ಬರೋದು ಸ್ಟೇಷನ್ಗೆ ಈ ಈ ಭಾಗ ಯಾವಾಗ ಅಂತ ಇದು ಇದಕ್ಕೆ ಇನ್ನೂ ಕೂಡ ಸ್ವಲ್ಪ ಡಿಲೇ ಆಗ್ಬೋದು ನಾವು ಆ ನಂತರ ಪೊಲೀಸರ ಜೊತೆ ಆಫ್ ದ ರೆಕಾರ್ಡ್ ಮಾತಾಡುವಂಥ ಸಂದರ್ಭದಲ್ಲಿ ಪ್ರತಿ ಎಫ್ ಐ ಆರ್ ದಾಖಲಾದ ನಂತರ ಯಾರ ವಿರುದ್ಧ ಕೂಡ ಎಫ್ ಐ ಆರ್ ದಾಖಲಾಗ್ಬೋದು ಆದರೆ ಅವ ಆತ ಆರೋಪಿ ಅಪರಾಧಿ ಆಗಿರಬೇಕಾಗಿಲ್ಲ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ ಯಾರು ಯಾರ ಮೇಲೆ ಕೂಡ ಕೇಸ್ ಕೊಡ್ಬೋದು ಆದರೆ ಈ ಪ್ರಕರಣದಲ್ಲಿ ಎಷ್ಟರ ಮಟ್ಟಿಗೆ ಸತ್ಯಾಸತ್ಯ ಇದೆ ಮತ್ತು ಸಾಕ್ಷಿಗಳು ಎಷ್ಟರ ಮಟ್ಟಿಗೆ ಲಭ್ಯ ಇದೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗ್ತದೆ ಸುಮಾರು ಐದರಿಂದ ಆರು ದಿವಸಗಳ ಕಾಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿಕ್ಕೆ ಬೇಕಾಗ್ಬೋದು ಒಂದು ತಿಂಗಳು ಕೂಡ ಮ್ಯಾಕ್ಸಿಮಮ್ ಹಿಡಿಬಹುದು ಎಫ್ ಎಸ್ ಎಲ್ ತಂಡದಿಂದ ಒಂದು ವರದಿ ಬರಲಿಕ್ಕೆ ಹಾಗಾಗಿ ಏನಿದ್ರು ಕೂಡ ಹದಿನೈದರಿಂದ ಇಪ್ಪತ್ತು ದಿವಸದ ನಂತರ ಪ್ರೊಸೀಜರ್ಗಳು ಆರಂಭವಾಗುವುದು ಅಂತೇಳಿ ಎಲ್ಲರಿಗೂ ಕೂಡ ಒಂದು ಪ್ರಶ್ನೆ ಇದೆ ಈಶ್ವರಪ್ಪನವರನ್ನೇ ಉಡುಪಿ ನಗರ ಠಾಣೆಗೆ ಕರೆಸ್ತಾರಾ ಹೇಳಿಕೆಯನ್ನು ದಾಖಲಿಸ್ತಾರಾ ಅಂತೇಳಿ ಹಾಗೆ ಆಗಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಕೆಲವು ಈ ಥರದ ಹೈ ಪ್ರೊಫೈಲ್ ಪ್ರಕರಣಗಳಲ್ಲಿ ಈಶ್ವರಪ್ಪನವರು ಇದ್ದಂಥ ಸ್ಥಳಕ್ಕೆ ಪೊಲೀಸರು ಹೋಗಿ ಹೇಳಿಕೆಯನ್ನು ಪಡೆಯುವಂಥ ಸಾಧ್ಯತೆ ಕೂಡ ಇದೆ ಇದಕ್ಕೆಲ್ಲಕ್ಕೂ ಕೂಡ ಟೈಮ್ ಇದೆ ಅನ್ನುವಂಥದ್ದು ಏನಿದ್ರೂ ಕೂಡ ಹದಿನೈದು ದಿವಸದ ನಂತರ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೆಗಳನ್ನು ಪಡೆಯುವುದು ಈ ಥರದ ಪ್ರೊಸೀಜರ್ಗಳು ಆಗುವಂಥ ಸಾಧ್ಯತೆಯನ್ನು ಪೊಲೀಸರು ನಮಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು Arvien te.